ನೀವು ಇದನ್ನ ಈಸಿಯಾಗಿ ಮೇಂಟೈನ್ ಮಾಡಬಹುದು. ನಾನು ಇದೆಲ್ಲ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಗಾಡಿ ತಗೊಂಡಿರೋದು. ಇದೇನು 7,000 ಸರ್ವಿಸ್ ಆಗುತ್ತೆ, ಅಲ್ಲಿ ನಿಮಗೆ 30,000 ಸರ್ವಿಸ್ ಆಗುತ್ತೆ. ಚೀಪೆಸ್ಟ್ ಮೇಂಟೆನೆನ್ಸ್ ಸೂಪರ್ ಬೈಕ್. ಗಂಟೆ ಹೊಡೆದು ಶುರು ಮಾಡೋಣ. ಬೈಕ್ಗಳ ಜೊತೆ ಈ ಥರ ಟಾಯ್ ಕಾರ್ಸ್ ಕಲೆಕ್ಟ್ ಮಾಡೋದು ಅಂದರೆ ತುಂಬ ಇಷ್ಟ. ಟ್ರಾನ್ ಅಂತ ಒಂದು ಇಂಗ್ಲೀಷ್ ಮೂವಿ ಇತ್ತು, ಅದರಲ್ಲಿ ಬಂದಿದ್ದು. ಇದು ಕಾರ್ಸ್ ಅಂತ ಒಂದು ಅನಿಮೇಷನ್ ಮೂವಿ ಇತ್ತು, ಅದರಲ್ಲಿ ಇದ್ದಿದ್ದು. ಇಲ್ಲಿ ನೋಡಿದ್ರೆ ನಮ್ಮ ಗಾಡ್ಜಿಲ್ಲಾದು ಮಿನಿ ವರ್ಷನ್ನು ಹಯಾಬುಸಾ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಹಾಟ್ ವೀಲ್ಸ್ ಅಂತ. ಆ್ಯಕ್ಚುಲಿ ನಾನು ಹಾಟ್ ವೀಲ್ಸ್ ಕಲೆಕ್ಷನ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು ಸ್ನೀಕ್ ಪೀಕ್ ಕೊಡೋದಾದರೆ ಆಲ್ಮೋಸ್ಟ್ ಒಂದು 70 ಹಾಟ್ ವೀಲ್ಸ್ ಇದೆ ನನ್ನ ಹತ್ರ. ಸೊ ಇದನ್ನೆಲ್ಲ ನಿಮಗೇನಾದರೂ ಒಂದು ವೀಡಿಯೋ ಬೇಕು ಅಂದರೆ ಹೇಳಿ, ನಾನು ಅದ್ರದ್ದು ಸಪ್ರೇಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಈ ಟಾಯ್ಸ್ ಎಲ್ಲ ಇವತ್ತಿಗೆ ಸಾಕು, ಈಗ ನಾವು ಕೀ ತೊಗೊಂಡು ಗರಾಜ್ಗೆ ಹೋಗೋಣ. ಇವತ್ತು ನಾವು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಮಾಡೋಣ. ನನ್ನ ಚಾನಲಲ್ಲಿ ಮಾತ್ರ ಅಲ್ಲ, ಯಾರ್ಯಾರು ಯೂಟ್ಯೂಬ್ ಮಾಡ್ತಾರೆ ಅವ್ರ ಎಲ್ಲ ಚಾನಲಲ್ಲೂ ಕೂಡ ಇದೊಂದು ಕಮೆಂಟಲ್ಲಿ ಇದ್ದೇ ಇರುತ್ತೆ. ಅದೇನು ಅಂದರೆ ಹಯಾಬುಸಾದು ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಅಂತ. ನಾನು ಆ್ಯಕ್ಚುಲಿ ಲೈಟ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ನಾರ್ಮಲಿ ಕೂತ್ಕೊಂಡು ವೀಡಿಯೋ ಮಾಡೋಣ ಅನ್ಕೊಂಡೆ. ಬಟ್ ನಾನು ಒಂದು ವಿಷಯ ಗೊತ್ತಾಯಿತು, ನನ್ನ ಮುಖನ ನೀವು ಯಾರು ಇಷ್ಟಪಡಲ್ಲ, ನಿಮಗೆಲ್ಲ ಬೈಕ್ನ ನೋಡಬೇಕು ಅಂತಲೇ ಆಸೆ. ಅದಕ್ಕೆ ಅಂತ ನಾನು ಇವತ್ತು ಈ ಥರ ವೀಡಿಯೋ ಮಾಡ್ತಾ ಇದ್ದೀನಿ. ಪಾಯಿಂಟ್ಗೆ ಡೈರೆಕ್ಟಾಗಿ ಬರೋದಾದರೆ, ಹಯಾಬುಸಾ ಓನ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಅಥವಾ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಸೊ 6,000 ಕಿಲೋಮೀಟರ್ ಓಡಿಸಿದ್ರೆ ನಿಮಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಮೇಜರ್ ಬಂದು ನಿಮಗೆ ಸರ್ವಿಸ್. ಸರ್ವಿಸಲ್ಲಿ ಏನಾಗುತ್ತೆ ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ, ಆಮೇಲೆ ಒಂದು ಆಯಿಲ್ ಫಿಲ್ಟರ್ ಚೇಂಜ್ ಆಗುತ್ತೆ, ಅದೇ ಥರ ನಿಮ್ಮ ಏರ್ ಫಿಲ್ಟರ್ ಏನಾದರೂ ಇದ್ರೆ ಡಸ್ಟ್ ಮಾಡ್ತಾರೆ, ಮತ್ತೆ ಚೈನ್ ಲೂಬ್ರಿಕೇಶನ್ ಮಾಡ್ತಾರೆ, ಚೈನ್ ಕ್ಲೀನ್ ಮಾಡ್ತಾರೆ, ವಾಶ್ ಮಾಡ್ತಾರೆ. ನಿಮಗೆ ಮಾಟಲ್ ಇಂಜಿನ್ ಆಯಿಲ್ ಹಾಕ್ಸ್ತೀರಾ ಅಂದರೆ ಆಲ್ಮೋಸ್ಟ್ 1,100 ರುಪೀಸ್ ಇದೆ. ನಿಮಗೆ 3.5 ರಿಂದ 4 ಲೀಟ್ರ್ ತೊಗೊಳ್ಳೇಬೇಕು, ಅಲ್ಲಿ ನಿಮಗೆ 4,500 ಆಯಿತು. ಆಯಿಲ್ ಫಿಲ್ಟರ್ ಏನಿದೆ ಸುಜುಕಿದು 1,100 ರುಪೀಸ್ ಇದೆ. ಅದು ಬಿಟ್ಟರೆ ಏರ್ ಫಿಲ್ಟರ್ ಏನಾದರೂ ಚೆನ್ನಾಗಿದ್ರೆ ಏರ್ ಫಿಲ್ಟರ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಚೇಂಜ್ ಮಾಡಿಸ್ತೀರಾ ಅಂದರೆ ನಿಮ್ಗೆ ಅದು ಹತ್ತತ್ರ 12,000 ತನಕ ಬೀಳ್ಬೋದು. ಅಂದರೆ 12,000 ನಾನು ಕೇಂಡೆನ್ ಹೇಳ್ತಾ ಇದ್ದೀನಿ, ಅದನ್ನು ತೊಗೊಂಡ್ರೆ ನೀವು ಮತ್ತೆ ರೀಪ್ಲೇಸ್ ಮಾಡೋದಿಲ್ಲ, ಅದನ್ನೇ ಒಂದು ಆಲ್ಮೋಸ್ಟ್ 50-60,000 ಕಿಲೋಮೀಟರ್ಸ್ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾರ್ಮಲ್ ಏರ್ ಫಿಲ್ಟರ್ ಹಾಕ್ತೀರಾ ಅಂದರೆ 2,500 ಆಗುತ್ತೆ. ಎವ್ರಿ 6,000 ಕಿಲೋಮೀಟರ್ ಮಾಡಲೇಬೇಕು. ಅದ್ರ ಜೊತೆಗೆ ನೀವೇನಾದರೂ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ನಿಮಗೆ ಲೇಬರ್ ಚಾರ್ಜ್ ಆಗ್ತಾರೆ, ನೀವೇನಾದರೂ ಸರ್ವಿಸ್ ಮಾಡಿಕೊಂಡ್ರೆ ಲೇಬರ್ ಚಾರ್ಜ್ನ ಉಳಿಸ್ಬೋದು. ನಿಮಗೆ ಅಷ್ಟು ಅಭ್ಯಾಸ ಇಲ್ಲ ಅಂದರೆ ಶೋರೂಮಲ್ಲಿ ಕೊಡೋದೇ ಒಳ್ಳೆಯದು, ಅಥವಾ ಹೊರಗಡೆ ಯಾವುದಾದ್ರು ತುಂಬ ಚೆನ್ನಾಗಿ ಸರ್ವಿಸ್ ಮಾಡೋರು ನಿಮ್ಗೆ ಏನಾದರೂ ಗೊತ್ತಿದ್ರೆ ಅವ್ರ ಹತ್ರ ಕೊಡೋದು ಒಳ್ಳೆಯದು. ಯೂಶ್ವಲಿ ಲೇಬರ್ ಚಾರ್ಜ್ 3,000 ತನಕ ಆಗ್ತಾರೆ ಶೋರೂಮಲ್ಲಿ, ನೀವು ಹೊರಗಡೆ ಮಾಡಿಸಿದ್ರೆ 1-1.5 ಸಾವಿರ ಉಳಿಬೋದು. ಇದನ್ನ ಮಾತ್ರ ನೀವು ಮೇಂಟೆನೆನ್ಸ್ ಅಂತ ಅನ್ಕೋಬೇಡಿ, ಯಾಕೆಂದ್ರೆ ಇದು ಒಂದು ಸಣ್ಣ ಪಾರ್ಟ್ ಅಷ್ಟೇ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ, ಏನಂದೆ ಇನ್ನೊಂದ್ಸಲ ಹೇಳಿ. ಇದನ್ನ ಮಾತ್ರ ನೀವು ಮೇಂಟೆನೆನ್ಸ್ ಅಂತ ಅನ್ಕೋಬೇಡಿ, ಯಾಕೆಂದ್ರೆ ಇದು ಒಂದು ಸಣ್ಣ ಪಾರ್ಟ್ ಅಷ್ಟೇ. ನೀವು 1 ವರ್ಷ ಅಥವಾ 6,000 ರಿಂದ 8,000 ಕಿಲೋಮೀಟರ್ ಓಡಿಸಿದ್ರೆ ನಿಮಗೆ ಮೇಜರ್ ಯಾವ್ದು ಗೊತ್ತಾ ಬರೋದು ಮೇಂಟೆನೆನ್ಸ್. ಇಲ್ಲಿದೆಯಲ್ಲ ಟೈರ್ಸ್, ಎಲ್ಲ ಸೂಪರ್ ಬೈಕಲ್ಲೂ ಜನ ಫಸ್ಟ್ ಟೈರ್ ನೋಡಿ ಹೇಳ್ತಾರೆ ಏನ್ ಸಕ್ಕದಾಗ ಕಾಣುತ್ತೆ, ಏನ್ ದಪ್ಪ ಕಾಣುತ್ತೆ ಅಂತ. ಬಟ್ ಇದು ಅಷ್ಟೇ ಎಕ್ಸ್ಪೆನ್ಸಿವ್ ಕೂಡ. ಆಕ್ಚುಲಿ ಅಪೋಲೋ ಅವರು ವರ್ಲ್ಡ್ಸ್ಟೈನ್ ಅಂತ ಒಂದು ಕಂಪ್ನಿನ ಇಂಡಿಯಾಗೆ ತಗೊಂಡ್ಬಂದಿದ್ದಾರೆ, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ 30,000 ತನಕ ಆಗುತ್ತೆ ಟೈರು. ಸೊ ನಿಮಗೆ ಅದೊಂದು ಮೇಜರ್ ಸರ್ವಿಸ್ ಬೀಳ್ತು. ಆಲ್ಮೋಸ್ಟ್ ಅದೇ ಒಂದು 8-10,000 ಕಿಲೋಮೀಟರ್ ರೇಂಜ್ಗೆ ನಿಮಗೆ ಬ್ರೇಕ್ ಪ್ಯಾಡ್ಸ್ ಹೋಗುತ್ತೆ. ನಿಮ್ಮ ಹತ್ರ ಏನಾದರೂ ಕಾಸು ಜಾಸ್ತಿ ಇದ್ದರೆ ಬ್ರೆಂಬೋ ಯೂಸ್ ಮಾಡಿ, ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಅಂತ. ಅದು ನಿಮಗೆ ಹತ್ತತ್ರ ಒಂದು ಸೆಟ್ಗೆ 5,500-6,000 ಆಗಿಬಿಡುತ್ತೆ. ನಾನು EBC ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ ಎಲ್ಲರೂ ಕೂಡ ಅದನ್ನೇ ಹಾಕ್ಸೋದು. ಒಂದಕ್ಕೆ ನಿಮಗೆ 3,300 ಆಗುತ್ತೆ. ಸೊ 1, 2, 3, ಸೊ 3ಕ್ಕೆ ನಿಮಗೆ 9,900 ರೂಪಾಯಿ ಆಗುತ್ತೆ. ಲೇಬರ್ ಅದು ಇದೆಲ್ಲ ಸೇರಿಸಿದ್ರೆ 1,000 ರೌಂಡ್ ಅಬೌಟ್ ಅಂತ ಅನ್ಕೊಳ್ಳಿ. ಇವಾಗ ಸೆಕೆಂಡ್ ಸ್ಟೇಜ್ ಮುಗೀತು, ಅಂದರೆ ನಿಮ್ಮ ಸರ್ವಿಸ್ ಆಯಿತು ಮತ್ತೆ ಕನ್ಸ್ಯೂಮಬಲ್ಸ್ ಆಯಿತು, ಟೈರ್ ಏನಿದೆ ಬ್ರೇಕ್ ಪ್ಯಾಡ್ ಏನಿದೆ ಆಯಿತು. ಇದು ಬಿಟ್ಟರೆ ನಿಮಗೆ ಇನ್ನೊಂದು ಮೇಂಟೆನೆನ್ಸ್ ಬರುತ್ತೆ. ಅದು ಆ್ಯಕ್ಚುಲಿ ನಿಮಗೆ ಯೋಚನೆ ಕೂಡ ಬಂದಿರಲ್ಲ, ಓ ಇದನ್ನು ಮೇಂಟೆನೆನ್ಸ್ಗೆ ಸೇರ್ಕೊಳ್ಳುತ್ತಾ ಅಂತ. ಆದರೆ ಇನ್ಶೂರೆನ್ಸ್, ನೀವೇನಾದರೂ ಹೊಸ ಗಾಡಿ ತೊಗೊಂಡ್ರೆ ಹತ್ತತ್ರ 20-25,000 ಬರ್ಬೋದು. ಏನು ಗುರು ಲಿಸ್ಟಿಂಗ್ ಹೋಗ್ತಿದೆ, ಮೇಂಟೆನೆನ್ಸ್ದು ಇಷ್ಟೊಂದು ಎದುರಿಸ್ತೀಯಾ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಇನ್ನೊಂದಿದೆ ಇದರಲ್ಲಿ. ಅದೇನು ಅಂದರೆ ನೀವು 6,000 ಕಿಲೋಮೀಟರ್ನ ಓಡಿಸ್ತೀರಾ ಗಾಡಿನ, ಇದೆಲ್ಲ ಮೇಂಟೈನ್ ಮಾಡ್ತೀರಾ. ಬಟ್ ನಿಮಗೆ 6,000 ಕಿಲೋಮೀಟ್ರ್ ಹಂಗೆ ಬಿಟ್ಟು ಓಡಿಸೋಕ್ಕಾಗುತ್ತಾ, ಅದಕ್ಕೆ ಪೆಟ್ರೋಲ್ ಹಾಕಬೇಕು. ಸೊ 6,000 ಕಿಲೋಮೀಟ್ರ್ ಆ್ಯಾವ್ರೇಜ್ 10 ಕಿಲೋಮೀಟ್ರ್ ಕೊಡುತ್ತೆ ಅನ್ಕೊಳ್ಳಿ. ಈ ಗಾಡಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಯಾವುದೇ ಒಂದು ಸೂಪರ್ ಬೈಕ್ ಆಗಿರ್ಬೋದು, ಅವನನ್ನು ಆ್ಯಾವ್ರೇಜ್ 10 ಕಿಲೋಮೀಟ್ರ್ ಕೊಡುತ್ತೆ ಅನ್ಕೊಳ್ಳಿ. 600 ಲೀಟ್ರ್ ಪೆಟ್ರೋಲ್ ಬೇಕು. 600 ಲೀಟ್ರ್ ಪೆಟ್ರೋಲಲ್ಲಿ ನೀವು 6,000 ಕಿಲೋಮೀಟ್ರ್ ಹೋಗ್ಬೋದು. ನಾರ್ಮಲ್ ಪೆಟ್ರೋಲ್ ಅಲ್ಲ, ಇದಕ್ಕೆ XP95 ಹಾಕಬೇಕು. ಇವತ್ತಿನ ರೇಟ್ ನಾನು ಚೆಕ್ ಮಾಡಿದ ಪ್ರಕಾರ 106 ರೂಪಾಯಿ ಇದೆ. 600 ಲೀಟ್ರಿಗೆ 106 ರೂಪಾಯಿ ಅಂದರೆ 63,600 ರೂಪಾಯಿ ಪೆಟ್ರೋಲ್ಗಾಯಿತು. ಸರ್ವಿಸ್ ಕಾಸ್ಟ್ಲಿ ಗುರು, ಟೈರ್ ಕಾಸ್ಟ್ಲಿ ಗುರು ಅಂತ ಹೇಳಿದ್ರೆ ಅವ್ರಿಗೊಂದು ಹೇಳಿ, ಸರ್ವಿಸ್ ಟೈರ್ ಏನಿದೆ ಅದು ಬರೀ 50% ಕಾಸ್ಟ್ ಅಷ್ಟೇ. ನಿಮಗೆ ಮೇನ್ ಮೇಂಟೆನೆನ್ಸ್ ಕಾಸ್ಟ್ ಬರೋದು ರನ್ನಿಂಗ್ ಕಾಸ್ಟ್ ಅಂದರೆ ಪೆಟ್ರೋಲ್ ಕಾಸ್ಟ್. ನೀವೇನಾದರೂ ನಾನು ಹೇಳಿದೆಲ್ಲ ಕೇಳಿಸ್ಕೊಂಡು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಅಥವಾ ವೀಡಿಯೋ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಸ್ವಲ್ಪ ನಿಲ್ಲಿಸಿ, ಅದನ್ನು ಮಾಡಬೇಡಿ. ನಿಮ್ಮ ಕೆಲಸ ಈಸಿ ಆಗಲಿ ಅಂತ ನಾನೇ ಮಾಡ್ತಾ ಇದ್ದೀನಿ. ಎಲ್ಲ ಸೇರಿಸಿ 1 ವರ್ಷಕ್ಕೆ 6,000-8,000 ಕಿಲೋಮೀಟರ್ ಓಡಿಸಿದ್ರೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ? 111,700 ರೂಪಾಯಿ. ಮಾತೇ ಇಲ್ಲ.
ರೌಂಡ್ ಅಬೌಟ್ 1.5 lakh ಅಂತ ಅನ್ಕೊಳ್ಳಿ. ಯಾಕೆ ಅಂದ್ರೆ ವಾಶ್ ಮಾಡಿಸ್ತಾ ಇರ್ತೀರಾ, ಮತ್ತೆ ಎಲ್ಲಾ ಟೈಮಲ್ಲೂ 10 kilometer ಮೈಲೇಜ್ ಕೊಡೋದಿಲ್ಲ, ಸಿಟಿನಲ್ಲಿ ಇನ್ನೂ ಕಮ್ಮಿ ಕೊಡುತ್ತೆ. ಅದು ಅಲ್ಲದೆ 1 ವರ್ಷದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಆಗ್ಬೋದಲ್ವಾ? 1.5 lakh ಆಲ್ಮೋಸ್ಟ್ ನೀವು ಒಂದು iPhone 13 Pro ತಗೊಂಡ್ಬಿಡ್ಬೋದಲ್ವಾ? ವರ್ಷಕ್ಕೊಂದು ಐಫೋನ್ ತಗೋಬಹುದು ಗುರು. ಅಷ್ಟು ದುಡ್ಡು ಬೇಕು ಈ ಗಾಡಿ ಮೇಂಟೈನ್ ಮಾಡಕ್ಕೆ. ನೀವು ದುಡ್ಡಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡಾಕಿ ಗಾಡಿ ತಗೊಂಡ್ಬಿಡೋದು ದೊಡ್ಡ ವಿಷಯ ಅಲ್ಲ. ಯಾಕೆ ಅಂದ್ರೆ ಸೇವ್ ಮಾಡಿ ಇನ್ನೇನು ಖರ್ಚಿರೋದಿಲ್ಲ ಅಂತ ಜೈ ಅಂತ ತಗೊಂಡ್ಬಿಡ್ತೀರಾ. ಆದ್ರೆ ಮೇಂಟೈನ್ ಮಾಡಕ್ಕೆ ನಿಮ್ಗೆ ವರ್ಷ ವರ್ಷ 1.5 lakh ಬೇಕು. ನಿಮ್ಗೆ ಅನ್ಸ್ಬೋದು ಯಾಕೆ ಜನ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಗಾಡಿಗಳನ್ನ ಮೇಂಟೈನ್ ಮಾಡ್ತಾರೆ ಅಂತ. ಬೇರೆಯವರಿಗೆ ಬೇರೆ ಪ್ಯಾಷನ್ಗಳಿರುತ್ತೆ, ಬೇರೆ ಆಸೆಗಳಿರುತ್ತೆ, ವೀಕೆಂಡ್ ಪಾರ್ಟೀಸ್ ಮಾಡ್ತಾರೆ. ಬಟ್ ನಾನು ಆತರ ಅಲ್ಲ, ನನಗೆ ಬರೀ ಹಯಾಬುಸ ಒಂದೇ ಆಸೆ ಇದ್ದಿದ್ದು, ಹಯಾಬುಸ ಒಂದೇ ನನಗೆ ಎಂಜಾಯ್ಮೆಂಟ್ ಕೊಡೋದು. ಅದಕ್ಕೆ ನಾನು ಹಯಾಬುಸ ಮೇಲೆ ಖರ್ಚು ಮಾಡ್ತೀನಿ. ಇನ್ನೊಂದು ನೀವು ತಲೆನಲ್ಲಿ ಏನಿಟ್ಕೋಬೇಕು ಅಂದ್ರೆ, ನಾನು ಇಷ್ಟೋ ತನಕ ಹೇಳದ್ನಲ್ಲ ಇದೆಲ್ಲ ನಾರ್ಮಲ್ ಸರ್ವಿಸ್ ಅಷ್ಟೇನೆ, ಜನರಲ್ ಮೇಂಟೆನೆನ್ಸ್ ಅಂತಾರೆ. ನಂದು ಇವಾಗ ನೋಡಿ ಫೋರ್ಕ್ ಸೀಲ್ ಕಟ್ ಆಯ್ತಲ್ವಾ, ಫೋರ್ಕ್ ಸೀಲ್ಗೆ 1.5 lakh ಖರ್ಚಾಯ್ತು. ಹಾಕ್ಸಕ್ ಅದೆಷ್ಟು ಖರ್ಚಾಗುತ್ತೆ ನನಗೆ ಗೊತ್ತಿಲ್ಲ. ಅದೇ ತರ ನೀವೇನಾದ್ರೂ ಗಾಡಿ ಬೀಳಿಸ್ತೀರಾ ಅನ್ಕೊಳ್ಳಿ, ಇಲ್ಲಾಂದ್ರೆ ಮೇಜರ್ ನಾನು ಮರ್ತೇ ಬಿಟ್ಟೆ ಎಕ್ಸಾಸ್ಟ್ ಇದೆಯಲ್ಲ, ನಿಮ್ಗೆ ಹತ್ರ 1.5 lakh ಆಗುತ್ತೆ. ಈ ಕ್ರಾಶ್ ಗಾರ್ಡ್ ಇದೆ ಅಲ್ವಾ, ಇದೆಲ್ಲ ನಿಮ್ಗೆ 30-40 thousand ಆಗುತ್ತೆ. ಆಕ್ಸೆಸರೀಸ್ ಹಾಕ್ಸ್ತೀರಾ ಅಂದ್ರೆ ಲಿಟ್ರಲಿ ಹೇಳ್ತೀನಿ ಕಿತ್ಕೊಂಡು ಹೋಗ್ಬಿಡುತ್ತೆ ದುಡ್ಡು ನಿಮ್ಗೆ ಗಾಡಿಗಳಲ್ಲಿ. ನೀವೇನಾದ್ರೂ ಯೂಸ್ಡ್ ಬೈಕ್ ತಗೊಬೇಕಾದ್ರೆ, ನಾನೊಂದು ಯೂಸ್ಡ್ ಬೈಕ್ ಯಾವ ತರ ತಗೊಳ್ಳೋದು ಒಂದು ವಿಡಿಯೋ ಮಾಡಿದೀನಿ, ನಾನು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಮೋಸ್ಟ್ಲಿ ಈ ಕಡೆ ಅನ್ಸುತ್ತೆ. ನೀವು ಅದನ್ನ ನೋಡ್ಕೊಂಬನ್ನಿ ಒಂದ್ಸಲ. ನೀವೇನಾದ್ರೂ ಯೂಸ್ಡ್ ಬೈಕ್ ತಗೊಳಕ್ ಹೋದ್ರೆ ಆಕ್ಸೆಸರೀಸ್ ಎಷ್ಟಿದೆ ಅಂತ ನೋಡಿ. ಆಕ್ಸೆಸರೀಸ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಒಳ್ಳೇದು. ಡೈಲಿ ಯೂಸ್ ಒಂದು ಗಾಡಿ ಇಟ್ಕೊಂಡು ನೀವು ವೀಕೆಂಡ್ ರೈಡ್ಗೆ ಅಥವಾ ನಿಮ್ಗೆ ಯಾವಾಗ್ಲಾದ್ರೂ ಒಂದ್ಸಲ ಸೂಪರ್ ಬೈಕ್ ಓಡಿಸಬೇಕು ಗುರು ಅನ್ಸಿದಾಗ ಓಡಿಸಕ್ ತಗೊಂಡ್ರೆ ನೀವು ಇದನ್ನ ಈಸಿಯಾಗಿ ಮೇಂಟೈನ್ ಮಾಡಬಹುದು. ನೀವು ಇದನ್ನ ಜಾಸ್ತಿ ಓಡಿಸಿದ್ರೆ ಜಾಸ್ತಿ ಖರ್ಚಾಗುತ್ತೆ, ಕಮ್ಮಿ ಓಡಿಸಿದ್ರೆ ಕಮ್ಮಿ ಖರ್ಚಾಗುತ್ತೆ. ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಏನೂ ಇಲ್ಲ, ಎಲ್ಲಾ ಡೀಟೇಲ್ ನಿಮ್ಗೆ ಹೇಳಿದೀನಿ ಅನ್ಕೋತೀನಿ. ನಾನು ಯಾವ್ದನ್ನು ಮುಚ್ಚಿಡಕ್ ಹೋಗಲ್ಲ, ಯಾವ್ದನ್ನು ಮ್ಯಾನಿಪುಲೇಟ್ ಮಾಡಲ್ಲ. ಯಾಕೆ ಅಂದ್ರೆ ನಾನು ಇದೆಲ್ಲ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿನ ಗಾಡಿ ತಗೊಂಡಿರೋದು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ನಾನು ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ಏನು ಕ್ವೆಶನ್ಸ್ ಇದ್ರೂ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಈ ತರ ವಿಡಿಯೋಗಳು ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದ್ರೂ ಸೂಪರ್ ಬೈಕ್ ತಗೋಬೇಕು ಅಂತಿದ್ರೆ ಅಥವಾ ನೀವೇ ಸೂಪರ್ ಬೈಕ್ ತಗೋಬೇಕು ಅಂತಿದ್ರೆ ದಯವಿಟ್ಟು ಶೇರ್ ಮಾಡಿ. ಈ ತರ ಇನ್ಫಾರ್ಮೇಶನ್ ನನಗೆ ಗೊತ್ತಿರೋಂಗೆ ಎಲ್ಲಾ ಕಡೆ ಸಿಗೋದಿಲ್ಲ ನಿಮಗೆ. ವಿಪರೀತವಾಗಿ ಕಾಳೆ ಗಂಟೆ ಜಾಗಟೆ ಎಲ್ಲ ಊದ್ಬಿಟ್ಟಿದ್ದೀರಿ ಹಿಡ್ಕೊಂಡು. ನೀವು ಎಲ್ಲಾ ಗಾಡಿನ ಇಷ್ಟೇ ಮೇಂಟೆನೆನ್ಸ್ ಬರುತ್ತಾ ಅಂತ ನನಗೆ ಏನಾದ್ರು ಕೇಳಿದ್ರೆ, ಜಾಪನೀಸ್ ಗಾಡಿಗಳೆಲ್ಲ ಆಲ್ಮೋಸ್ಟ್ ಇಷ್ಟೇ ಮೇಂಟೆನೆನ್ಸ್ ಬರುತ್ತೆ, ಯಮಹ ಒಂದು ಬಿಟ್ಟು. ಯಾಕೆಂದ್ರೆ ಯಮಹ R1 ಏನಿದೆ ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ ಪಾರ್ಟ್ಸ್ ಗಳು, ಇದ್ರದ್ದು ಆಲ್ಮೋಸ್ಟ್ 2.5 lakh ಖರ್ಚಾಗುತ್ತೆ. ಬಟ್ ನೀವು ಡುಗಾಟಿ ಬರೋದಾದ್ರೆ ಮಾತಾಡಂಗೆ ಇಲ್ಲ ಗುರು. ನೀವ್ ಇದೇನ್ ನಾನು 1 lakh ಹೇಳ್ದೆ ಅಲ್ವಾ, ಡುಗಾಟಿಗೆ ಅದ್ ನಿಮ್ಗೆ ಒಂದು 3-4 ತಿಂಗಳಿಗೆ ಬಿದ್ದು ಬಿಡುತ್ತೆ ಅಷ್ಟು ಖರ್ಚು. ಇದೇನ್ 7,000 ಸರ್ವಿಸ್ ಆಗುತ್ತೆ, ಅಲ್ಲಿ ನಿಮ್ಗೆ 30,000 ಸರ್ವಿಸ್ ಆಗುತ್ತೆ. ಬ್ರ್ಯಾಂಡ್ ವ್ಯಾಲ್ಯೂ, ಇಟಾಲಿಯನ್ ಇಂಪೋರ್ಟ್ ಆಗುತ್ತೆ ಪಾರ್ಟ್ಸ್ ಗಳು. ಇರೋದ್ರಲ್ಲೇ ಚೀಪೆಸ್ಟ್ ಮೇಂಟೆನೆನ್ಸ್ ಸೂಪರ್ ಬೈಕ್ ಅಂದ್ರೆ ನೀವು ನಂಬೋದಿಲ್ಲ ಸುಜುಕಿ ಹಯಾಬುಸಾನೆ. ಇಷ್ಟೋ ತನಕ ವಿಡಿಯೋ ನೋಡಿದಿರ ಅಂದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತಾನೆ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಹಂಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ ಕೆಳಗಡೆ ಒತ್ಬಿಡಿ, ಪಕ್ಕ ಒಂದು ಬೆಲ್ ಐಕಾನ್ ಇದೆ ಅದು ಒತ್ತಿ, ನೋಟಿಫಿಕೇಶನ್ ನೀವೇನಾದ್ರು ಆನ್ ಮಾಡ್ಕೊಂಡ್ರೆ ನಾನು ಈ ತರ ಯಾವುದೇ ವಿಡಿಯೋ ಹಾಕಿದ್ರು ಪಟ್ ಅಂತ ನೀವು ತೆಗೆದು ನೋಡಬಹುದು. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು 2,500 ಸಬ್ಸ್ಕ್ರೈಬರ್ಸ್ ಆದಾಗ ಒಂದು ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ 2,500 ಸಬ್ಸ್ಕ್ರೈಬರ್ಸ್ ಆಯ್ತು, ಇವಾಗ ಗಿವ್ ಅವೇ ಬಗ್ಗೆ ಮಾತಾಡೋಣ. ಹೆವಿ ಜನ ಏನಾದ್ರೂ DM ಆಗ್ಬಿಟ್ರೆ ಹೆಂಗಪ್ಪ ಸೆಲೆಕ್ಟ್ ಮಾಡೋದು ಇವ್ರನ್ನೆಲ್ಲ, ಯಾವ್ದಾದ್ರು ಸಾಫ್ಟ್ವೇರ್ ಇದೆಯಾ ಅಂತೆಲ್ಲ ಹುಡುಕ್ತಿದ್ದೆ. ಆದ್ರೆ ನನಗೆ ಬರೋಬ್ಬರಿ ಬರೀ 17 ಜನ ಮಾತ್ರ. ಸೊ ಅದಕ್ಕೆ ನಾವು ದೇಸಿ ಸ್ಟೈಲಲ್ಲೇ ಸೆಲೆಕ್ಟ್ ಮಾಡೋಣ. ಈ ಗಿವ್ ಅವೇ ಅನೌನ್ಸ್ಮೆಂಟ್ ನ ನಾನು ಆಕ್ಚುಲಿ ಔಟ್ಡೋರ್ ಅಲ್ಲಿ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಏನಾಗ್ತಿದೆ ಅಂದ್ರೆ ಈ ಮಳೆ ಬರ್ತಿದೆ, ಸೊ ಅದಕ್ಕೋಸ್ಕರ ಔಟ್ಡೋರ್ಸ್ ಅಲ್ಲಿ ಮಾಡೋಕ್ಕಾಗಲ್ಲ, ಇಂಡೋರ್ಸ್ ಅಲ್ಲೇ ಮಾಡೋಣ. ಇಂಡೋರ್ಸ್ ಅಲ್ಲೂ ಆಕ್ಚುಲಿ ಇನ್ನೊಂದು ಪ್ಲಾನ್ ಮಾಡಿದೆ. ಯಾವ ತರ ಅಂದ್ರೆ ಇಲ್ಲಿ ನೋಡ್ತಿದ್ರೆ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಿ ಎಲ್ಲ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಮಾಡೋಣ ಅಂತ. ಬಟ್ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ, ನಾಳೆನೇ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದಕ್ಕೋಸ್ಕರ ನಾನು ಮನೆ ಒಳಗಡೆನೆ ಮಾಡ್ಬಿಡ್ತೀನಿ. ಗಂಟೆ ಹೊಡೆದು ಶುರು ಮಾಡೋಣ, ಇವಾಗ ವಿನ್ನರ್ ಯಾರು ಅಂತ ನೋಡೋಣ. ಚಾರ್ಲಿ ರೈಡರ್ 46. ವಿಡಿಯೋ ನೀವೇನಾದರೂ ನೋಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ, ಅದೇ ಥರ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಈ ಗೊಂಬೆ ಸ್ಪೆಷಾಲಿಟಿ ನೋಡೋದಾದರೆ ಇದೇನೆ ನೋಡ್ತಾ ಇದ್ದೀರಲ್ಲ, ಡ್ಯಾನ್ಸಿಂಗ್ ಗೊಂಬೆ. ಆ ಡ್ರಾಮಾ ಫಿಲಮಲ್ಲಿ ಅಂಬರೀಶ್ ಅವರು ಹಾಗೂ ಯಶ್ ಅವರು ಯೂಸ್ ಮಾಡಿದ್ದು ಇದೇ ಗೊಂಬೆ. ಸೊ ಈ ಗೊಂಬೆ ಹೋಗ್ತಾ ಇದೆ ಚಾರ್ಲಿ ರೈಡರ್ 46ಗೆ. ಇದೆಲ್ಲ ಚಿಟ್ಸ್ನ ಆ್ಯಕ್ಚುಲಿ ನಾನು ಸೇಫಾಗಿ ಎತ್ತಿಟ್ಟಿರ್ತೀನಿ, ಯಾಕೆಂದರೆ ಇದೆಲ್ಲ ನನಗೆ ಮೆಮೊರೀಸು. ನಾನು ಹತ್ರ 20 ನಿಮಿಷದಿಂದ ಇಲ್ಲೇ ಕೂತಿದ್ದೀನಿ ಬೈಕ್ನ ನೋಡಿಕೊಂಡು. ಇಷ್ಟು ವರ್ಷ ಬೇಕು ಅನಿಸಿದ್ದು, ಇಷ್ಟು ಕಷ್ಟಪಟ್ಟು ಆಸೆಪಟ್ಟು ತೊಗೊಂಡಿದ್ದು ಕಣ್ಣು ಮುಂದೆ ಇದ್ದರೆ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು. ನೀವುಗಳು ಅಷ್ಟೇ, ಯಾರ್ಯಾರು ಸೂಪರ್ ಬೈಕ್ ತೊಗೋಬೇಕು ಅಂತ ಇದ್ದೀರಾ ಅಥವಾ ಇನ್ನೇನಾದರೂ ತೊಗೋಬೇಕು ಅಂತಿರ್ತೀರಾ ಅಥವಾ ಏನಾದ್ರು ಮಾಡಬೇಕು ಅಂತಿರ್ತೀರಾ, ಅದೆಲ್ಲ ಖಂಡಿತ ಆಗುತ್ತೆ. ಪಾಸಿಟಿವ್ ಮೈಂಡ್ಸೆಟ್ ಅಲ್ಲಿರಿ.